ನಿದ್ರಾಹೀನತೆ ರೋಗಕ್ಕೆ ಹನ್ನೊಂದು ಕಾರಣಗಳು ಒಂದು ನೈಸರ್ಗಿಕ ಚಿಕಿತ್ಸೆಯ ಪ್ರಕಾರ ನಿದ್ರಾಹೀನತೆಗೆ ಮುಖ್ಯ ಕಾರಣ ಮಾನಸಿಕ ಒತ್ತಡ ಎರಡು ಮಾನಸಿಕವಾಗಿ ಅಥವಾ ದೈಹಿಕವಾಗಿ ಹೆಚ್ಚು ಚಿಂತಿಸುವುದು ಶಕ್ತಿಯ ಕೊರತೆ ಮತ್ತು ಅತಿಯಾದ ಕೋಪದಿಂದ ನಿದ್ರಾಹೀನತೆ ರೋಗ ಉಂಟಾಗಬಹುದು ಮೂರು ಹೊಟ್ಟೆಯಲ್ಲಿನ ಮಲಬದ್ಧತೆಯಿಂದಲೂ ನಿದ್ರಾಹೀನತೆ ರೋಗ ಆಗಬಹುದು ನಾಲ್ಕು ರಾತ್ರಿ ಹೆಚ್ಚು ಆಹಾರ ಸೇವನೆ ಖಾಲಿ ಹೊಟ್ಟೆಯಲ್ಲಿ ಮಲಗುವುದು ಟೀ ಮತ್ತು ಕಾಫಿಯ ಅತಿಯಾದ ಸೇವನೆಯಿಂದಲೂ ಈ ರೋಗ ಬರಲು ಸಾಧ್ಯವಾಗುತ್ತದೆ ಐದು ಧೂಮಪಾನ ಅಸ್ತಮ ದೇಹದಲ್ಲಿ ಯಾವುದೇ ರೀತಿಯ ರೋಗಗಳ ಕಾರಣದಿಂದಾಗಿ ಒಬ್ಬ ವ್ಯಕ್ತಿಯು ಈ ರೋಗವನ್ನು ಪಡೆಯಬಹುದು ಆರು ಹೆಚ್ಚು ಔಷಧಗಳನ್ನು ಸೇವಿಸುವುದರಿಂದ ನಿದ್ರಾಹೀನತೆಯು ಉಂಟಾಗುವ ಸಾಧ್ಯತೆ ಇದೆ ಏಳು ಕೆಲವು ರೀತಿಯ ಕಲುಷಿತ ವಸ್ತುವು ದೇಹದ ರಕ್ತಕ್ಕೆ ಸೇರುವುದರಿಂದ ಈ ರೋಗ ಬರುವುದಕ್ಕೆ ಕಾರಣವಾಗಬಹುದು ಎಂಟು ಮೆದುಳಿನ ನರಗಳಲ್ಲಿ ಯಾವುದೇ ರೀತಿಯ ಊತ ಮತ್ತು ನೋವು ಈ ಕಾರಣದಿಂದಾಗಿ ನಿದ್ರಾಹೀನತೆ ಸಂಭವಿಸಬಹುದು ಒಂಬತ್ತು ಹೆಚ್ಚು ಮಾನಸಿಕ ಕೆಲಸ ಮತ್ತು ಕಡಿಮೆ ದೈಹಿಕ ಶ್ರಮವನ್ನು ಮಾಡಲು ಅಥವಾ ಕೋಣೆಯಲ್ಲಿ ಹೆಚ್ಚು ಬೆಳಕು ಇರುವುದರಿಂದ ಯಾವುದೇ ವ್ಯಕ್ತಿಗೆ ಈ ರೋಗ ಬರಬಹುದು ಹತ್ತು ಒಂದೇ ಕೋಣೆಯಲ್ಲಿ ಅನೇಕ ಜನರೊಂದಿಗೆ ಮಲಗುವ ಕಾರಣದಿಂದಲೂ ಈ ರೋಗವು ಒಬ್ಬ ವ್ಯಕ್ತಿಗೆ ಸಂಭವಿಸಬಹುದು ಹನ್ನೊಂದು ಮಲಗುವ ಸ್ಥಳ ಕೊಳಕು ಕೋಣೆಯ ಕೊಳಕು ಮತ್ತು ಹಾಸಿಗೆ ದೋಷಗಳನ್ನು ಹೊಂದಿರುವ ಕಾರಣ ಈ ರೋಗ ಬರಬಹುದು ವೀಕ್ಷಕರೇ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಶೇರ್ ಅಂಡ್ ಕಮೆಂಟ್ ಮಾಡಿ ಮುಂದಿನ ವಿಡಿಯೋಸ್ಗಳಿಗಾಗಿ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು